ನಮಸ್ಕಾರ ವೀಕ್ಷಕರೇ, ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಜ್ಜುಗೊಳ್ಳುತ್ತಿರುವ ವಿಜಯನಗರ. ಅಕ್ಟೋಬರ್ 2ರಂದು ನಡೆಯಲಿರುವ ವಿಜಯನಗರ ಜಿಲ್ಲಾ ಉದ್ಘಾಟನಾ ಕಾರ್ಯಕ್ರಮ. ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಭವ್ಯ ವೇದಿಕೆ. ಮಳೆ ಬಂದಾಗ ನೀರಿನಿಂದ ತುಂಬಿಕೊಳ್ಳುತ್ತಿರುವ ಟಿಬಿ ಡ್ಯಾಂನ ಅಂಡರ್ಪಾಸ್ ರಸ್ತೆ. ನಿಂತ ನೀರನ್ನ ಡೈವರ್ಟ್ ಮಾಡಲು ಮುಂದಾದ ನಿವೃತ್ತ ಶಿಕ್ಷಕ ಪ್ರಭಾಕರ್. ಪ್ರಶಂಸೆ ವ್ಯಕ್ತಪಡಿಸಿದ ಟಿಬಿ ಡ್ಯಾಂ ಸಿಪಿಐ. ಮಡಿವಾಳರ ಸಂಘದಿಂದ ನಡೆದ ಜಿಲ್ಲಾ ಮಟ್ಟದ ಕಾರ್ಯಕಾರಿಣಿ ಸಭೆ. ಮಡಿವಾಳ ಸಮಾಜವನ್ನ ಎಸ್ಟಿಗೆ ಸೇರಿಸಲು ಸರ್ಕಾರದ ಮೇಲೆ ಒತ್ತಡ ಹೇರಲು ಸಭೆಯಲ್ಲಿ ನಿರ್ಧಾರ. ಪಿಎಲ್ಡಿ ಬ್ಯಾಂಕ್ನಿಂದ ಜರುಗಿದ ಪ್ರಸಕ್ತ ಸಾಲಿನ ವಾರ್ಷಿಕ ಮಹಾಜನ ಸಭೆ. ಸಾಲ ಮರುಪಾವತಿ ಆದ್ರೆ ಮಾತ್ರ ಬ್ಯಾಂಕ್ ಉಳಿಯಲು ಸಾಧ್ಯ. ರೈತರಲ್ಲಿ ಕೋರಿದ ಅಧ್ಯಕ್ಷ ಅಮಾಜಿ ಹೇಮಣ್ಣ. ರಾಜಸ್ಥಾನದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಜಂಪ್ ರೋಪ್ ಸ್ಪರ್ಧೆ. 29 ಪದಕ ಬಾಚಿಕೊಂಡು ಬಂದ ವಿಜಯನಗರ ಜಿಲ್ಲೆಯ ಕ್ರೀಡಾ ವಿದ್ಯಾರ್ಥಿಗಳು. ಕ್ರೀಡಾರ್ಥಿಗಳಿಗೆ ಸಂದ ಅದ್ಧೂರಿ ಸ್ವಾಗತ. ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾದ ಸಿ ಜೀವರಾಜ್. ಸನ್ಮಾನಿಸಿ ಶುಭ ಹಾರೈಸಿದ ಭೂಪಾಲ್ ಚಿದಂಬರ ಶೆಟ್ಟಿ ಸರ್ಕಾರಿ ಶಾಲಾ ಆಡಳಿತ ಮಂಡಳಿ. ಇದೀಗ ವಾರ್ತೆಗಳ ವಿವರ. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯ ದಿನದಂದು ರಾಜ್ಯದ 31ನೇ ಜಿಲ್ಲೆಯಾಗಿ ರಚನೆಗೊಂಡಿರುವ ವಿಜಯನಗರ ಜಿಲ್ಲೆಯ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದೆ. ಈ ಹಿನ್ನೆಲೆ ಭರದ ಸಿದ್ಧತೆ ಮೊದಲುಗೊಂಡಿದ್ದು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಭವ್ಯ ವೇದಿಕೆಯ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಹೌದು, ಕ್ರೂರಿ ಕೊರೋನಾ ವೈರಸ್ನ ಭೀತಿಯಿಂದಾಗಿ ನೆನೆಗುದಿಗೆ ಬಿದ್ದಿದ್ದ ವಿಜಯನಗರ ಜಿಲ್ಲಾ ಉದ್ಘಾಟನಾ ಕಾರ್ಯಕ್ರಮವು ಅಕ್ಟೋಬರ್ 2ಕ್ಕೆ ನಿಗದಿಯಾಗಿದೆ. ತನ್ನಿಮಿತ್ತವಾಗಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಭವ್ಯ ವೇದಿಕೆ ನಿರ್ಮಾಣವಾಗುತ್ತಿದ್ದು ಬರೋಬ್ಬರಿ 100 ಅಡಿ ಉದ್ದದ ವೇದಿಕೆಯನ್ನು ನಿರ್ಮಿಸಲಾಗುತ್ತಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಜಿಲ್ಲಾ ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು ಅಖಂಡ ಬಳ್ಳಾರಿ ಜಿಲ್ಲೆಯ ಪಶ್ಚಿಮ ತಾಲೂಕುಗಳ ಹೋರಾಟಗಾರರ ಮನದಾಸೆಯಂತೆ ಸಚಿವ ಆನಂದ್ ಸಿಂಗ್ ರವರ ಬೇಡಿಕೆಯ ಪ್ರಕಾರ ನುಡಿದಂತೆ ನಡೆದು ವಿಜಯನಗರ ಜಿಲ್ಲೆಯನ್ನಾಗಿ ಘೋಷಿಸಿದ್ದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸೇರಿದಂತೆ ಪಕ್ಷದ ರಾಜ್ಯ ವರಿಷ್ಠರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಂದು ಹೊಸಪೇಟೆಯ ವಡಗರಾಯ ದೇಗುಲದಿಂದ ಜಿಲ್ಲಾ ಕ್ರೀಡಾಂಗಣದವರೆಗೆ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳ ಜಾನಪದ ಕಲಾ ತಂಡಗಳ ಮೆರವಣಿಗೆ ನಡೆಸಲಾಗುವುದು. ಇನ್ನು ಅಕ್ಟೋಬರ್ 3ರಂದು ಸಮಾರೋಪ ಸಮಾರಂಭ ನಡೆಯಲಿದೆ. ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದಾಗಿ ಮಳೆ ಬಂದಾಗ ನಗರದ ಕೆಲವು ರಸ್ತೆಗಳಲ್ಲಿ ನೀರು ನಿಲ್ಲುತ್ತಿದೆ. ಇದರಿಂದ ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ. ಜೊತೆಗೆ ಪಾದಚಾರಿಗಳು ಹಲವು ಬಾರಿ ಜಾರಿ ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ. ಮಳೆ ನೀರು ರಸ್ತೆಯಲ್ಲಿ ನಿಲ್ಲದ ಹಾಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕಾದ ಅವಶ್ಯವಿದೆ. ಹೌದು, ಹೊಸಪೇಟೆ ನಗರದಿಂದ ಟಿಬಿ ಡ್ಯಾಂಗೆ ತೆರಳುವ ಅಂಡರ್ಪಾಸ್ ರಸ್ತೆ ಅಂದರೆ ಮಯೂರ ಭುವನೇಶ್ವರಿ ಹೋಟೆಲ್ನ ಮುಂಬದಿಯ ರಸ್ತೆ ಮಳೆ ಬಂದಾಗ ಮಳೆ ನೀರು ಮುಂದಕ್ಕೆ ಸಾಗದೆ ರಸ್ತೆಯಲ್ಲೇ ಜಮಾಯಿಸಿ ನಿಲ್ಲುತ್ತದೆ. ಈ ಅಂಶವನ್ನರಿತ ನಿವೃತ್ತ ಮುಖ್ಯ ಶಿಕ್ಷಕ ಪ್ರಭಾಕರ್ ಅವರು ಟಿಬಿ ಡ್ಯಾಂನ ಪೊಲೀಸರ ಸಹಯೋಗದೊಂದಿಗೆ ರಸ್ತೆಯಲ್ಲಿನ ನೀರನ್ನ ಡೈವರ್ಟ್ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ಮೂಲಕ ರಸ್ತೆ ನಿರ್ಮಿಸಿದ ಗುತ್ತಿಗೆದಾರರಿಗೆ ನೀತಿ ಪಾಠ ಹೇಳಿದ್ದಾರೆ. ಸುಮಾರು 2 ದಿನದಿಂದ ಭಾರಿ ಮಳೆ ಆಗಿರೋದ್ರಿಂದ ಈ ರಸ್ತೆಯಲ್ಲಿ ಪೂರ ನೀರು ನಿಂತಿತ್ತು. ಬೆಳಗ್ಗೆ ನಾನು ಪೆಟ್ರೋಲ್ ಹಾಕ್ಸ್ಬೇಕಂತದ್ದು ಹೋದಾಗ ಈ ಕಡೆಯಿಂದ ವೆಹಿಕಲ್ಸ್ ಹೋಗೋಕ್ಕೆ ಚಾನ್ಸ್ ಇರಲಿಲ್ಲ. ಯಾವ ಕಡೆಯಿಂದನೇ ಹೋಗ್ಬೇಕಾಯ್ತದೆ. ಏನಾಗ್ತದೆ ಅಂದರೆ ಈಗ ಸ್ಕೂಲ್ ಟೈಮಿಂಗ್ಸು ಮತ್ತು ಆಫೀಸ್ ಅವರ್ಸ್ ಇರೋದ್ರಿಂದ ಆ ಕಡೆಯಿಂದ ಸ್ಪೀಡಾಗಿ ಬರ್ತಾರೆ, ಅವರು ಬ್ಯುಸಿ ಆಗಿರ್ತಾರೆ. ಈ ಸಡನ್ನಾಗಿ ಈ ಕಡೆಯಿಂದ ಹೋದಾಗ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತದೆ ಅಂತ ಹೇಳಿ ನಾನು ಅಂದ್ಕೊಂಡೆ. ಇಮಿಡಿಯೇಟಾಗಿ ನಾನು ಸಾರ್ ಫೋನ್ ಮಾಡಿದೆ. ಸಾರ್ ತಮ್ಮ ಸಿಬ್ಬಂದಿದ್ದ ಒಂದಿಗೆ ಬಂದು ನಮಗೆ ಸಹಕರಿಸಿ ಇವತ್ತು ಸ್ವಲ್ಪ ಕ್ಲಿಯರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಧನ್ಯವಾದಗಳು ಸರ್. ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಮುಖ್ಯವಾಗಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ನಾನು ಪರವಾಗಿ ಧನ್ಯವಾದಗಳು ಹೇಳ್ತಿದ್ದೀನಿ. ಬಿಕಾಸ್ ನಾನು ಕಾಲ್ ಮಾಡಿದ ತಕ್ಷಣ ಅವರು ಅವಾಗ ಸಿಬ್ಬಂದಿ ಜೊತೆ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಈ ಕೆಲಸ ಕಾರ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನಾವು ತಿಳ್ಕೊಳ್ತೀವಿ. ನಾಳೆ ನಾಡಿದೆ ನಾನು ಸಾಹೇಬರು ಜೆಸಿಬಿ ತರಿಸಿ ಒಂದು ಸ್ವಲ್ಪ ಲೆವೆಲ್ ಮಾಡಿಸಿ ಇದಾದರೂ ಮಾಡಬೇಕನ್ನೋ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ. ಸಹಕರಿಸಿದ ನಮ್ಮ ಸ್ನೇಹಿತರಿಗೂ ಎಲ್ಲರೂ ಪೊಲೀಸ್ ಸಿಬ್ಬಂದಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇನ್ನು ಪ್ರಭಾಕರ್ ರವರ ಸಮಾಜಮುಖಿ ಕಾರ್ಯಕ್ಕೆ ಟಿಬಿ ಡ್ಯಾಂ ಪೊಲೀಸ್ ಠಾಣೆಯ ಸಿಪಿಐ ಅಭಿನಂದನೆ ತಿಳಿಸಿದ್ದಾರೆ.
ಡ್ಯಾಮ್ ಮೈರ ಹೋಟೆಲ್ ಮುಂದಗಡೆ ಇಲ್ಲಿ ನೀರು ಇತ್ತು ಇದು ಬಹಳ ನಮಗೆ ಆಕ್ಚುಲಿ ಹೊಸಪೇಟೆಗೆ ಹೋಗತಕ್ಕಂತ ಎಂಟ್ರೆನ್ಸ್ ಒಂದು ರಸ್ತೆ ಇದು ಇಲ್ಲಿ ಮಳೆ ಬಂತಂದ್ರೆ ಇಲ್ಲಿ ಬಹಳಷ್ಟು ನೀರು ನಿಂತುಕೊಳ್ಳುತ್ತೆ ನಾವು ಆ ನೀರಿನಲ್ಲಿ ವೆಹಿಕಲ್ ಹೋಗೋಕ್ಕಾಗಲ್ಲ ಎಲ್ಲ ಹುಡುಗರು ರಸ್ತೆಯಲ್ಲಿ ಶಾಲೆ ಹೋಗ್ತಕ್ಕಂಥ ಹುಡುಗರು ಇದ್ದಾರೆ ಕಾಲೇಜ್ ಹೋಗ್ತಕ್ಕಂಥ ಹುಡುಗರು ಇದ್ದಾರೆ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥವರೆಲ್ಲ ಬೈಕ್ನಲ್ಲಿ ಊರಿನವರೆಲ್ಲ ಬರ್ತಾರೆ ಹಾಗಾಗಿ ಮಳೆ ನೀರು ನಿಂತ್ಕೊಂಡ್ಬಿಟ್ಟು ಒಂದು ಈ ಕಡೆ ಲೆಫ್ಟ್ ಸೈಡಲ್ಲಿ ಹೋಗೋಕ್ಕಾಗಲ್ಲ ಒಂದು ಸೈಡಲ್ಲೇ ಹೋಗ್ತಕ್ಕಂಥದ್ದು ಆದರೆ ಇಲ್ಲಿ ನೀರು ನಿಂತ್ಕೊಂಡು ನಾವು ಭಾಳಷ್ಟು ಸಲ ನೋಡಿದ್ದೀವಿ ಆ ನೀರಿನಲ್ಲಿ ಸ್ಕಿಡ್ಡಾಗಿ ಬಿದ್ದಿದ್ದನ್ನು ಮಕ್ಕಳು ನಾವು ನೋಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಡಿ ಬಿ ಡ್ಯಾಮ್ ಹಿರಿಯರು ಆದಂಥ ಪ್ರಭಾಕರ್ ಅವರು ಇದು ಅವರ ನೇತೃತ್ವದಲ್ಲಿ ಇದನ್ನ ನೀರು ಹೋಗಬೇಕು ಅಂತ ನಾವು ಪ್ರಕೃತ ಮಾಡಿ ಸ್ಟೇ ಮಾಡಿ ಒಂದು ಚೆನ್ನಾಗಿ ಮಾಡಿ ಸ್ವಲ್ಪ ಮಟ್ಟಿಗೆ ಡೈವರ್ಟ್ ಮಾಡಿದ್ದಕ್ಕೋಸ್ಕರ ಇದು ಅದಕ್ಕೆ ಸ್ವಲ್ಪ ಕ್ಲಿಯರ್ಸಿದೆ ಸೊ ಹಾಗಾಗಿ ಈ ಸಮಸ್ಯೆ ಇದು ಮಳೆ ಬಂದಾಗಲೆಲ್ಲ ಇದು ಮಿತಿ ಇರುತ್ತೆ ಹಾಗಾಗಿ ಪ್ರಭಾಕರ್ ಅವರು ಈ ನಿಟ್ಟಿನಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಭಕ್ತರು ಬೈ ಭಕ್ತರು ಮಡಿವಾಳ ಸಂಘದಿಂದ ಇದೇ ಮೊದಲ ಬಾರಿಗೆ ಜಿಲ್ಲಾ ಮಟ್ಟದ ಕಾರ್ಯಕಾರಿಣಿ ಸಭೆಯನ್ನ ಏರ್ಪಡಿಸಲಾಗಿತ್ತು ಇನ್ನು ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳಿಸಲು ಸರ್ಕಾರದ ಮೇಲೆ ಒತ್ತಡ ಹೇರುವ ಕುರಿತಾಗಿ ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಂದು ಮುಖಂಡರು ತಿಳಿಸಿದ್ದಾರೆ ಮಡಿವಾಳ ಸಮುದಾಯದಿಂದ ಇದೇ ಮೊದಲ ಬಾರಿಗೆ ಹೊಸಪೇಟೆ ನಗರದಲ್ಲಿ ವಿಜಯನಗರ ಜಿಲ್ಲಾ ಮಟ್ಟದ ಕಾರ್ಯಕಾರಿಣಿ ಸಭೆ ಏರ್ಪಡಿಸಲಾಗಿತ್ತು ಈ ವೇಳೆ ಹೊಸಪೇಟೆ ತಾಲೂಕು ಸೇರಿದಂತೆ ಹಗರಿಬೊಮ್ಮನಹಳ್ಳಿ ಹಡಗಲಿ ಹರಪನಹಳ್ಳಿ ಕೂಡ್ಲಿಗಿ ಮತ್ತು ಕೊಟ್ಟೂರು ತಾಲೂಕಿನ ಮಡಿವಾಳ ಸಮುದಾಯದ ಮುಖಂಡರು ಭಾಗವಹಿಸಿ ಸಮುದಾಯದ ಅಭಿವೃದ್ಧಿ ಕುರಿತಾಗಿ ತಮ್ಮ ಸಲಹೆ ಸೂಚನೆ ನೀಡಿದರು ಇನ್ನು ಸಭೆಯ ನಂತರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಗೋವಿಂದರಾಜು ಮಾತನಾಡಿ ಅತ್ಯಂತ ಹಿಂದುಳಿದ ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳಿಸಲು ಸರ್ಕಾರದ ಮೇಲೆ ಒತ್ತಡ ಹಾಕಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಂದರು ಮಡಿವಾಳ ಮಾಚಿದೇವರಿಗೆ ಜಯವಾಗಲಿ ಇವತ್ತಿನ ದಿನ ನಮ್ಮ ಸಂಘ ಪ್ರಾರಂಭ ಆಗಿ ಆಗಸ್ಟ್ ತಿಂಗಳಲ್ಲಿ ನಮ್ಮ ಸಂಘ ಪ್ರಾರಂಭ ಆಯಿತು ಅಲ್ಲಿಂದ ಸುಮಾರು ಒಂದೂವರೆ ತಿಂಗಳ ನಂತರ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿ ಇವತ್ತು ನಮ್ಮ ಮೊದಲನೆಯ ಜಿಲ್ಲೆಯ ಕಾರ್ಯಕಾರಿಣಿಯನ್ನು ಸಭೆಯನ್ನು ಇವತ್ತು ಕರೆದಿದ್ದೀವಿ ಇವತ್ತು ಎಲ್ಲ ತಾಲೂಕು ಹಡಗಲಿ ಹಗರಿಬೊಮ್ಮನಹಳ್ಳಿ ಕೂಡ್ಲಿಗಿ ಹರಪನಹಳ್ಳಿ ಹೊಸಪೇಟೆ ಇಂದ ಎಲ್ಲ ನಮ್ಮ ಮಡಿವಾಳ ಬಂಧುಗಳು ಇವತ್ತೆಲ್ಲ ಸೇರಿ ನಮ್ಮ ಆಗುಹೋಗುಗಳ ಬಗ್ಗೆ ನಮ್ಮ ಸಮಾಜದ ಅಭಿವೃದ್ಧಿಯ ಬಗ್ಗೆ ಚರ್ಚೆಯನ್ನು ಮಾಡೋ ಜೊತೆಗೆ ಅದ್ರ ಜೊತೆಗೆ ನಮ್ಮದೊಂದು ಪ್ರಬಲವಾದ ಬೇಡಿಕೆ ಸರ್ಕಾರದ ಮುಂದೆ ಇದೆ ಇವತ್ತು ಕೂಡ ನಾವು ನಮ್ಮ ಮಡಿವಾಳ ಸಂಘದಿಂದ ಅವ್ರು ಒತ್ತಾಯ ಮಾಡ್ತೀವಿ ನಮ್ಮ ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸೋದು ನಮ್ಮ ಒಂದು ಆದ್ಯತೆ ಕೂಡ ಹಾಗಾಗಿ ಸರ್ಕಾರಕ್ಕೆ ನಾವು ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಹೋರಾಟ ಇದು ಇವತ್ತಿಂದಲ್ಲ ಸುಮಾರು ದಿನಗಳಿಂದ ಸುಮಾರು ವರ್ಷಗಳಿಂದಲೂ ಕೂಡ ಇದೆ ಹಾಗಾಗಿ ನಮ್ಮ ಹೋರಾಟದ ಜೊತೆಗೆ ಸಮಾಜದ ಅಭಿವೃದ್ಧಿ ಕೂಡ ಆಗಬೇಕು ನಮ್ಮ ಸಮಾಜಕ್ಕೆ ಇವತ್ತು ಮಡಿವಾಳ ಮಾಚಿದೇವರ ನಿಗಮ ಕೂಡ ಆಗಿದೆ ಆ ಮಡಿವಾಳ ಮಾಚಿದೇವರ ನಿಗಮದಿಂದ ಬಂದಂತಹ ಅನುದಾನವನ್ನು ನಮ್ಮ ಮಡಿವಾಳ ಸಮಾಜ ಬಡ ಸಮುದಾಯಗಳಿಗೆ ಮುಟ್ಟಿಸುವಂತಹ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಇವತ್ತು ಆ ಉದ್ದೇಶಕ್ಕೆ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಇವತ್ತು ಎಲ್ಲರೂ ಬಂದಂಥವರಿಗೆಲ್ಲ ನಾವು ಧನ್ಯವಾದ ಸಾರಪಿಸ್ತಾ ಇದ್ದೀವಿ ಇನ್ನು ಮುಂದೆ ಈಗ ಈ ಕಾರ್ಯಕ್ರಮ ಪ್ರತಿ ತಿಂಗಳು ಕೂಡ ಪ್ರತಿ ಮೂರು ತಿಂಗಳಿಗೊಂದ್ಸಲ ಬೇರೆ ಬೇರೆ ತಾಲೂಕುಗಳಲ್ಲಿ ನಮ್ಮ ಕಾರ್ಯಕ್ರಮ ಸಭೆ ನಡೆಯುತ್ತೆ ಹಾಗಾಗಿ ಇವತ್ತೆಲ್ಲ ಸಭೆ ಬಂದವರಿಗೆ ನಾವು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ಜೈ ಹಿಂದ್ ಜಯ ಕರ್ನಾಟಕ ಹೊಸಪೇಟೆಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನಿಂದ 2020-21 ಸಾಲಿನ ಮಹಾಜನ ಸಭೆ ಕೈಗೊಳ್ಳಲಾಗಿತ್ತು ರೈತರು ತೆಗೆದುಕೊಂಡ ಸಾಲವನ್ನು ಸಕಾಲಕ್ಕೆ ಭರಿಸಿದಾಗ ಮಾತ್ರ ಬ್ಯಾಂಕ್ ಉಳಿಯಲು ಸಾಧ್ಯವೆಂದು ಈ ವೇಳೆ ಬ್ಯಾಂಕಿನ ಅಧ್ಯಕ್ಷ ಮಾಜಿ ಹೇಮಣ್ಣನವರು ರೈತರಲ್ಲಿ ಕೋರಿಕೊಂಡಿದ್ದಾರೆ ಹೊಸಪೇಟೆಯ ಪಟೇಲ್ ನಗರದಲ್ಲಿ ಬರುವ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ 2020-21 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಜನ ಸಭೆ ಕೈಗೊಳ್ಳಲಾಗಿತ್ತು ಅಧ್ಯಕ್ಷ ಅಮಾಜಿ ಹೇಮಣ್ಣನವರ ಅಧ್ಯಕ್ಷತೆಯಲ್ಲಿ ಮಹಾಜನ ಸಭೆ ನಡೆಸಲಾಗಿ ಪ್ರಸಕ್ತ ಸಾಲಿನ ಬ್ಯಾಂಕಿನ ಆಯವ್ಯಯಗಳನ್ನು ಮಂಡಿಸಲಾಯಿತು ಹೀಗೆ ಸಭೆಯ ನಂತರ ಬ್ಯಾಂಕಿನ ಅಧ್ಯಕ್ಷರಾದ ಅಮಾಜಿ ಹೇಮಣ್ಣನವರು ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿ ತೆಗೆದುಕೊಂಡ ಸಾಲವನ್ನು ಸಕಾಲಕ್ಕೆ ಮರುಪಾವತಿ ಮಾಡಿದಾಗ ಮಾತ್ರ ಬ್ಯಾಂಕ್ ಅಭಿವೃದ್ಧಿ ಹೊಂದಲು ಸಾಧ್ಯ ಹಾಗಾಗಿ ಸಕಾಲಕ್ಕೆ ಸಾಲವನ್ನು ಮರುಪಾವತಿ ಮಾಡುವಂತೆ ರೈತರಿಗೆ ಸೂಚಿಸಲಾಗಿದೆ ಎಂದಿದ್ದಾರೆ 2020-21 ಮಹಾಜನ ಸಭೆಗೆ ಆಗಮಿಸಿದಂಥ ಎಲ್ಲ
ರೈತ ಮುಖಂಡರಿಗೂ ಹಾಗೂ ಆಡಳಿತ ಮಂಡಳಿ ಸದಸ್ಯರಿಗೂ ಎಲ್ಲರಿಗೂ ವಂದಿಸುತ್ತಾ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಿದ ಎಲ್ಲ ರೈತರಿಗೂ ಮೊದಲನೆಯದಾಗಿ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದರ ಜೊತೆಗೆ ಬ್ಯಾಂಕ್ ಉಳಿಬೇಕು, ಬ್ಯಾಂಕ್ ಎತ್ತರಕ್ಕೆ ಬೆಳಿಬೇಕಂದ್ರೆ ರೈತರು ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಬೇಕು. ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಿದಾಗ ಮಾತ್ರ ಬ್ಯಾಂಕ್ಗಳು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಹಾಗಾಗಿ ರೈತರು ಎಲ್ಲರೂ ಕೂಡ ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಬೇಕು, ಬ್ಯಾಂಕಿನ ಶ್ರೇಯಸ್ಸಿಗೆ ತಾವು ಕೂಡ ಎಲ್ಲರೂ ಪಾತ್ರದಾರಿ ಆಗಬೇಕು ಅಂತೇಳಿ ಈ ಮೂಲಕ ವಿನಂತಿಸುತ್ತೇನೆ. ರಾಜಸ್ಥಾನದ ಉದಯಪುರದಲ್ಲಿ ಇತ್ತೀಚೆಗೆ ರಾಷ್ಟ್ರಮಟ್ಟದ ಜಂಪ್ ರೋಪ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ಹೊಸಪೇಟೆಯ ಜಂಪ್ ರೋಪ್ ಕ್ರೀಡಾ ವಿದ್ಯಾರ್ಥಿಗಳು 29 ಪದಕಗಳನ್ನು ಬಾಚಿಕೊಂಡು ಕರ್ನಾಟಕ ರಾಜ್ಯಕ್ಕೆ ಹಾಗೂ ವಿಜಯನಗರ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಹೌದು, ರಾಜಸ್ಥಾನದ ಉದಯಪುರದಲ್ಲಿ ಸಬ್ ಜೂನಿಯರ್, ಜೂನಿಯರ್ ಹಾಗೂ ಸೀನಿಯರ್ ನ್ಯಾಷನಲ್ ಜಂಪ್ ರೋಪ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಉತ್ತಮ ಪ್ರದರ್ಶನ ನೀಡಿ ಹೊಸಪೇಟೆ ನಗರಕ್ಕೆ ಆಗಮಿಸಿದ ವಿದ್ಯಾರ್ಥಿ ಕ್ರೀಡಾರ್ಥಿಗಳನ್ನು ರೈಲ್ವೆ ನಿಲ್ದಾಣದಲ್ಲಿ ಅದ್ಧೂರಿಯಾಗಿ ಸ್ವಾಗತಿಸಿಕೊಳ್ಳಲಾಯಿತು. ಈ ವೇಳೆ ಜಂಪ್ ರೋಪ್ ಕ್ರೀಡೆಯ ಕೋಚ್ ಅಬ್ದುಲ್ ರಜಾಕ್ ರವರು ಮಾತನಾಡಿ, ನಮ್ಮ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ನೀಡುವ ಮೂಲಕ 17 ಚಿನ್ನದ ಪದಕ, 7 ಬೆಳ್ಳಿಯ ಪದಕ ಹಾಗೂ 5 ಕಂಚಿನ ಪದಕ ತಮ್ಮದಾಗಿಸಿಕೊಂಡು ರಾಜ್ಯ ಮತ್ತು ವಿಜಯನಗರ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಬರುವ ದಿನಗಳಲ್ಲಿ ಚೀನಾ ದೇಶದಲ್ಲಿ 19 ವರ್ಷದೊಳಗಿನ ಮಕ್ಕಳ ಅಂತಾರಾಷ್ಟ್ರೀಯ ಜಂಪ್ ರೋಪ್ ಸ್ಪರ್ಧೆ ನಡೆಯಲಿದೆ. ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ದೊರಕಿದ್ದಲ್ಲಿ ಅಲ್ಲಿಯೂ ಕೂಡ ಸಾಧನೆ ಮಾಡುತ್ತಾರೆ ಎಂದು ತಿಳಿಸಿದರು. ಇಡೀ ರಾಜ್ಯಕ್ಕೆ ಒಂದು ಗೌರವದಂತ ಕೆಲಸ ನಮ್ಮ ಮಕ್ಕಳು ಮಾಡಿದ್ದಾರೆ. ಕಾರಣ ಇಷ್ಟೇ, ರಾಜ್ಯದ ಮತ್ತು ರಾಷ್ಟ್ರದ ಜಂಪ್ ರೋಪ್ನಲ್ಲಿ ಒಂದು ಏನೊಂದು ನ್ಯಾಷನಲ್ ಒಂದು ರೆಕಾರ್ಡ್ ಇತ್ತು 2017 ದಿಲ್ಲಿ ಮಗು ಮಾಡಿತ್ತು. ಆ ರೆಕಾರ್ಡ್ ಮುರಿದಂಥ ಕೀರ್ತಿ ಇಡೀ ರಾಜ್ಯಕ್ಕೆ ಸಲ್ಲುತ್ತೆ. ಈ ನಮ್ಮ ರಾಜ್ಯದ ಮಗು ಶಶಾಂಕ್ ಅಂತ ಇಲ್ಲಿ ಮಗು ಇದೆ, ಆ ಮಗು ಸಲ್ಲಿಸುತ್ತೆ. ಕಾರಣ ಮತ್ತು ಇಡೀ ನಮ್ಮ ಜಂಪ್ ರೋಪ್ ಟೀಮಿನ ಸಂಸ್ಥೆ ಅಧ್ಯಕ್ಷರಾದ VC ಹಿರೇಮಠ್ ಸರ್ ಅವರಿಗೆ ಸಲ್ಲುತ್ತೆ, ನಮ್ಮ ರಾಜ್ಯ ಸಮಿತಿಗೆ ಸಲ್ಲುತ್ತೆ. ವಿಶೇಷವಾಗಿ ಈ ಮಕ್ಕಳ ಪಾಲಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಮಕ್ಕಳ ಪಾಲಕರಿಂದಲೇ ನಾವು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ. ಅದಕ್ಕೆ ನಾನು ಎಲ್ಲ ಮಕ್ಕಳ ಪಾಲಕರಿಗೂ, ಎಲ್ಲ ಮಕ್ಕಳ ಶಿಕ್ಷಣ ಸಂಸ್ಥೆಗಳಿಗೂ ಅಭಿನಂದನೆ ಸಲ್ಲಿಸಿ, ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ರಾಜ್ಯವು ರಾಷ್ಟ್ರ ಮಟ್ಟದ ಕಾರ್ಯಕ್ರಮದಲ್ಲಿ 17ನೆಯ ರಾಜ್ಯ, ರಾಷ್ಟ್ರ, ಸಬ್ ಜೂನಿಯರ್, ಜೂನಿಯರ್ ಮತ್ತು ಸೀನಿಯರ್ ಕ್ಯಾಟಗರಿಯಲ್ಲಿ ಓವರ್ಆಲ್ 3ನೇ ಸ್ಥಾನ ಪಡೆದಿದೆ ಮತ್ತು ಡೆಮೋದಲ್ಲಿ ಕೂಡ 3ನೇ ಸ್ಥಾನ ಪಡೆದಿದೆ. ಒಟ್ಟು ಗೋಲ್ಡಲ್ಲಿ 17 ಗೋಲ್ಡು, 7 ಸಿಲ್ವರು, 5 ಬ್ರಾಂಜು ಈ ಥರ ಆಗಿದೆ. ಮತ್ತು ನಮ್ಮ ಜೊತೆ ರಾಷ್ಟ್ರ ಸಮಿತಿಯ ಖಜಾಂಚದಂಥ ಶ್ರೀಮತಿ ರೇಣುಕಾ ಕೂಡ ಇದ್ದಾರೆ. ಮತ್ತು ಎಲ್ಲ ಪಾಲಕರು ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ, ವಿಜಯನಗರದ ನೂತನ ಜಿಲ್ಲೆಗೆ ಹೆಡ್ ಕ್ವಾರ್ಟರ್ ಇಲ್ಲೇ ಇದೆ. ನಾನು ವೈಯಕ್ತಿಕವಾಗಿ ನಮ್ಮ ಸಂಸ್ಥೆ ಅಧ್ಯಕ್ಷದ VC ಹಿರೇಮಠ ಅವರಿಗೂ, ಇಲ್ಲಿಯ ಸ್ಥಳೀಯ ಶಾಸಕರಿಗೂ ಮತ್ತು ಮಿನಿಸ್ಟರ್ಗಳಿಗೂ, ಆನಂದ್ ಸಿಂಗ್ ಅವರಿಗೂ ಅಭಿನಂದನೆ ಸಲ್ಲಿಸಿ, ಬರ್ತಕ್ಕಂಥ ದಿನದಲ್ಲಿ ನಾವೇನು U19 ಚೈನಾಗೆ ಹೋಗ್ತಾ ಇದೆ ಟೀಮು, ಆ ಚೈನಾ ಟೀಮ್ಗೆ ಆರ್ಥಿಕವಾಗಿ ಬೆಂಬಲ ಕೊಟ್ಟರೆ ಈ ಮಗು ಈ ಮಕ್ಕಳಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾವು ಗೌರವ ತರುವಂಥ ಕೀರ್ತಿ ತರ್ತೀವಿ ಅಂತ ತಮ್ಮಲ್ಲಿ ಮತ್ತು ಏನು ನಮ್ಮ ಈ ಮಕ್ಕಳಿಗೆ ವೆಲ್ಕಮ್ ಮಾಡಿದ ರೀತಿಯಾಗಲಿ, ಪ್ರತಿ ಮಗುವಿನ ತಂದೆ ತಾಯಿಯಾಗಲಿ ಬಂದಿದ್ರಲ್ಲ, ಮಕ್ಕಳಿಗೆ ನಾನು ವಿಶೇಷ ಒಂದು ಸೂಚನೆ ಕೊಡ್ತೀನಿ. ತಾವು ದಯವಿಟ್ಟು ಪಾಲಕರಿಗೆ ಋಣಿಯಾಗಿರಬೇಕು, ಶಿಕ್ಷಣ ಸಂಸ್ಥೆಗೆ ಋಣಿಯಾಗಿರಬೇಕು, ತಮ್ಮ ಆಟ ಜೊತೆಗೆ ಪಾಠ ಕೂಡ ಅವಶ್ಯ ಇದೆ ಅನ್ನುವ ರೀತಿಯಲ್ಲಿ ನಾವು ಸಂದೇಶ ಕೊಡೋಣ. ಜಂಪ್ ರೋಪ್ ಸಂಸ್ಥೆಗೆ, ಜಂಪ್ ರೋಪ್ ಸಂಸ್ಥೆಯಿಂದ ನಮ್ಮನ್ನು ಬೆಂಬಲಿಸಿದ ಇನ್ನೊಮ್ಮೆ ನಾನು ರಾಜ್ಯ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಿ 2 ಮಾತು ಮುಗಿಸುತ್ತೆ. ನಂತರ ಸಚಿವ ಆನಂದ್ ಸಿಂಗ್ ರವರ ಅಭಿಮಾನಿ ದಾದಾಪೀರ್ ರವರು ಮಾತನಾಡಿ, ವಿದ್ಯಾರ್ಥಿಗಳು ಉತ್ತಮ ಸಾಧನೆಗೈದು ವಿಜಯನಗರ ವೀರಪುತ್ರರಾಗಿ ಹೊರಹೊಮ್ಮಿದ್ದಾರೆ ಎಂದು ಹೇಳಲು ಆನಂದವಾಗುತ್ತದೆ. ವಿಜಯನಗರ ಗಂಡು ಮೆಟ್ಟಿದ ನಾಡು ಎಂದು ಸಚಿವ ಆನಂದ್ ಸಿಂಗ್ ರವರು ಸದಾ ಹೇಳುತ್ತಲಿರುತ್ತಾರೆ. ಅದರಂತೆಯೇ ಮಕ್ಕಳು ಸಾಧನೆ ಮಾಡಿ ಕೀರ್ತಿ ತಂದಿದ್ದಾರೆ ಎಂದರು. ಎಲ್ರಿಗೂ ನಮಸ್ಕಾರ. 17th ನ್ಯಾಷನಲ್ ಸೀನಿಯರ್ ಆ್ಯಂಡ್ ಜೂನಿಯರ್ ಜಂಪ್ ರೋಪ್ ಕಾಂಪಿಟೀಷನ್ ಉದಯಪುರದಲ್ಲಿ, ರಾಜಸ್ಥಾನದ ಉದಯಪುರದಲ್ಲಿ ನಡೆದಿತ್ತು. ಈ ಮಕ್ಕಳು ವಿಜಯನಗರದ ವೀರಪುತ್ರರಾಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಆನಂದವಾಗುತ್ತಿದೆ. ಈ ಮಕ್ಕಳು ಚಿನ್ನ, ಬೆಳ್ಳಿ
ಮತ್ತು ಬ್ರಾನ್ಸ್ ಮೂರು ಕ್ಯಾಟಗರಿಯಲ್ಲಿ ಪದಕಗಳನ್ನು ಗೆದ್ದು ಬಂದಿದ್ದಾರೆ ಈ ದಿನ ಇವತ್ತು ಇವರಿಗೆಲ್ಲರಿಗೂ ನಾವು ಸನ್ಮಾನ ಮಾಡಿದ್ದೇವೆ ನಮ್ಮ ಸಚಿವರಾದ ಆನಂದ್ ಸಿಂಗ್ ಸಾಹೇಬರು ಯಾವಾಗಲೂ ಹೇಳ್ತಾರೆ ಗಂಡು ಮೆಟ್ಟಿದ ನಾಡು ಅಂತಂತ ಹೇಳಿ ಸರ್ ನಿಮ್ಮ ಮಾತು ಈ ಮಕ್ಕಳು ನಿಜ ಮಾಡಿ ತೋರಿಸಿದ್ದಾರೆ ಈ ಮಕ್ಕಳಿಗೆಲ್ಲ ತಮ್ಮ ಪ್ರೋತ್ಸಾಹದ ಮಾತುಗಳು ಆ ದಿನ ಕಾಂಪಿಟೇಷನ್ ಸ್ಟಾರ್ಟ್ ಆದಾಗ ನಾನು ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದೆ ಸರ್ ಈ ಥರ 17ನೇ ನ್ಯಾಷನಲ್ ಕಾಂಪಿಟೇಷನ್ ನಡೀತಾ ಇದೆ ಜಂಪ್ ರೋಪ್ ಕಾಂಪಿಟೇಷನ್ ಅಂತಂದ ತಕ್ಷಣವೇ ಈ ಮಕ್ಕಳಿಗೆ ಅವ್ರಿಗಿರೋ ಪ್ರೀತಿ ಮಕ್ಕಳ ಮೇಲೆ ತಮಗೆಲ್ಲರಿಗೂ ಗೊತ್ತಿದೆ ಅವರು ಈ ಮಕ್ಕಳಿಗೆಲ್ಲರಿಗೆ ಹಾರೈಸಿ ಆಶೀರ್ವಾದಿಸಿದ್ದಕ್ಕೆ ಈ ಈ ದಿನ ಇವತ್ತು ಈ ಮಕ್ಕಳೆಲ್ಲರೂ ಪದಕಗಳನ್ನು ಮತ್ತು ಟ್ರೋಫಿಗಳನ್ನು ತಗೊಂಡ್ಬಂದಿದ್ದಾರೆ ತಮ್ಮೆಲ್ಲರ ಆಶೀರ್ವಾದ ಈ ಮಕ್ಕಳ ಮೇಲೆ ಇರಲಿ ಅಂತ ಹೇಳಿ ನಾನು ಭಾವಿಸುತ್ತಾ ಎರಡು ಮಾತುಗಳನ್ನು ಮುಗಿಸುತ್ತೇನೆ ನಂತರ ಹೊಸ ದಾಖಲೆ ಸೃಷ್ಟಿಸಿರುವ ಶಶಾಂಕ್ ರವರು ತಮ್ಮ ಅನಿಸಿಕೆಯ ಅನುಭವಗಳನ್ನು ಹಂಚಿಕೊಂಡರು ನನ್ನ ಹೆಸರು ಶಶಾಂಕ್ ನಾನು 17th ಸಬ್ ಜೂನಿಯರ್ ಅಂಡ್ ಸೀನಿಯರ್ ನ್ಯಾಷನಲ್ ಜಂಪ್ ರೋಪ್ ಚಾಂಪಿಯನ್ಶಿಪ್ಪಲ್ಲಿ ಎರಡು ಗೋಲ್ಡ್ ಮೆಡಲ್ ಹಾಗೂ ನ್ಯೂ ರೆಕಾರ್ಡ್ ಮಾಡಿದ್ದೀನಿ ಡಬಲ್ ಅಂಡರಲ್ಲಿ ಸ್ಪೀಡ್ ರಿಲೇ ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ನಾನು 7 times ನ್ಯಾಷನಲ್ ಜಂಪ್ ರೋಪ್ ಆಡಿದ್ದೀನಿ ಹಾಗೂ ನನ್ನ ಹಾಗೂ ನಾನು ಐ ಥ್ಯಾಂಕ್ ಟು ಮೈ ಕೋಚ್ ರಫೀಕ್ ಸರ್ ಆ್ಯಂಡ್ ರಜಾಕ್ ಸರ್ ಆ್ಯಂಡ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಜಂಪ್ ರೋಪ್ ಚಾಂಪಿಯನ್ಶಿಪ್ ಇದೀಗ ಫೋಟೋ ಕ್ಲಿಪ್ ಸುದ್ದಿ ಹೊಸಪೇಟೆಯ ಚಪ್ರದಳ್ಳಿಯಲ್ಲಿ ಬರುವ ಭೋಪಾಲ್ ರಾಮಪ್ಪ ಚಿದಂಬರ ಶ್ರೇಷ್ಠಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಸಿ ಜೀವರಾಜ್ ಇವರಿಗೆ 2020-21 ಸಾಲಿನ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಲಾಗಿದೆ ತನ್ನಿಮಿತ್ಯ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರು ಸರ್ವ ಸದಸ್ಯರು ಸೇರಿದಂತೆ ಈ ಭಾಗದ ಮುಖಂಡರು ಮತ್ತು ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಜೀವರಾಜ್ರವರಿಗೆ ಶಾಲು ಹೊದಿಸಿ ಹಾರ ಹಾಕುವ ಮೂಲಕ ಶುಭ ಹಾರೈಸಲಾಯಿತು ಇನ್ನು ಜೀವರಾಜ್ರವರು ತಮಗೆ ಲಭಿಸಿದ ಪ್ರಶಸ್ತಿ ಮೊತ್ತದಲ್ಲಿ ಆಂಗ್ಲ ಶಬ್ದ ನಿಘಂಟನ್ನು ಖರೀದಿಸಿ ಶಾಲಾ ಮಕ್ಕಳಿಗೆ ವಿತರಿಸಿ ಶೈಕ್ಷಣಿಕ ಪ್ರಜ್ಞೆ ಮೆರೆದಿದ್ದಕ್ಕೆ ಮಾಜಿ ನಗರಸಭಾ ಸದಸ್ಯ ಗೌಸ್ರವರು ಜೀವರಾಜ್ರವರಿಗೆ ಅಭಿನಂದನೆ ತಿಳಿಸಿದ್ದಾರೆ ಇನ್ನು ಶಾಲೆಗೆ ಹೊಸ ಕಟ್ಟಡ ನಿರ್ಮಾಣ ಮಾಡಲು ಸಹಕರಿಸುತ್ತಿರುವ ಸಚಿವ ಆನಂದ್ ಸಿಂಗ್ ರವರಿಗೆ ಶಿಕ್ಷಕ ಜೀವರಾಜ್ರವರು ಅಭಿನಂದನೆ ತಿಳಿಸಿದ್ದಾರೆ ಈಗ ತುಂಗಭದ್ರ ಜಲಾಶಯದ ನೀರಿನ ಮಟ್ಟದ ಕುರಿತು ವರದಿ ಈಗ ಪೊಲೀಸ್ ಪ್ರಕಟಣೆ ಎಷ್ಟೇ ಹಳೆಯ ಬಂಗಾರವಿರಲಿ ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ ಇಲ್ಲಿ ತಾಯಿ ನಾನು ಪೊಲೀಸ್ ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ ಹಾಕಿ ಹಾಕಿ ಪರ್ಸ್ನಲ್ ಇಡೋಣ ಅಲ್ಲೇ ಮುಂದ್ಗಡೆ ಆಗಿದೆ ಇತ್ತು ತಾಯಿ ನಾನು ಬರ್ತೀನಿ ಈ ಕಡೆಯಿಂದ ಹೋಗಿ ಮೋಸದ ಸಂಗತಿ ನಿಮಗೂ ನಡೆಯಬಹುದು ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ ನಿಮ್ಮ ದೂರುಗಳನ್ನು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 100 ಅಥವಾ 0838225100ಗೆ ನೀಡಿರಿ ಬಳ್ಳಾರಿ ಜಿಲ್ಲಾ ಪೊಲೀಸರ ವತಿಯಿಂದ ಜನಹಿತಾರ್ಥ ಪ್ರಕಟಿಸಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು
ಚಿದಂಬರ ಶೆಟ್ಟಿ ಸರ್ಕಾರಿ ಶಾಲಾ ಆಡಳಿತ ಮಂಡಳಿ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಮಂಜುನಾಥ್ ಉಪ್ಪಾರ್.